ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಹೈ ಕರ್ನಾಟಕ ಚಾನೆಲ್ಗೆ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸ ಮುಗಿದ ಮೇಲೆ ಬರುವಂತಹ ವಿಶೇಷ ಹಬ್ಬ ಎಂದರೆ ಅದು ತುಳಸಿ ವಿವಾಹ ಅಥವಾ ಹುತ್ತಾನ ದ್ವಾದಶಿ ಕಾರ್ತಿಕ ಅಮಾವಾಸ್ಯೆ ಕಳೆದ ನಂತರ 12ನೇ ದಿನಕ್ಕೆ ಉತ್ಥಾನ ದ್ವಾದಶಿ ಅಥವಾ ತುಳಸಿ ಹಬ್ಬ ಆಚರಣೆ ಮಾಡುತ್ತೇವೆ ಈ ವರ್ಷವೂ ಕೂಡ ಕಾರ್ತಿಕ ಪೌರ್ಣಮಿಯ ಮುಂಚೆ ಈ ಹಬ್ಬ ಬರುತ್ತಿದೆ ಹಾಗಾದರೆ ಈ ತುಳಸಿ ಹಬ್ಬ ತುಳಸಿ ವಿವಾಹ ಯಾವ ದಿನದಂದು ಬಂದಿದೆ ಯಾವ ಶುಭ ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅಂತ ನಾವು ಹೇಳುತ್ತಿದ್ದೇವೆ ತಿಳಿಯೋಣ ಬನ್ನಿ ಉತ್ಥಾನ ದ್ವಾದಶಿ ಅಥವಾ ತುಳಸಿ ಹಬ್ಬದ ದಿನ ತುಳಸಿಗೂ ಮತ್ತು ವಿಷ್ಣುವಿಗೂ ವಿವಾಹವನ್ನು ಮಾಡಲಾಗುತ್ತದೆ ವಿಶೇಷ ಮಂಟಪವನ್ನು ನಿರ್ಮಾಣ ಮಾಡಿ ತುಳಸಿ ಕುಂಡವನ್ನು ಅಲಂಕಾರ ಮಾಡಿ ತುಳಸಿಯ ಜೊತೆಗೆ ನೆಲ್ಲಿಕುಡಿಯನ್ನು ಇಟ್ಟು ನೆಲ್ಲಿಕಾಯಿಯನ್ನು ವಿಷ್ಣುವಿನ ಸ್ವರೂಪವಾಗಿ ಆ ತುಳಸಿ ಕುಂಡದಲ್ಲಿ ಇಟ್ಟು ವಿವಾಹವನ್ನು ಮಾಡುತ್ತೇವೆ ಹಾಗಾದರೆ ಈ ವರ್ಷ ಈ ತುಳಸಿ ಹಬ್ಬವನ್ನು ತುಳಸಿಯ ವಿವಾಹವನ್ನು ಯಾವ ದಿನದಂದು ಮಾಡಬೇಕು ಹಾಗೆ ದ್ವಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯಗೊಳ್ಳುತ್ತದೆ ಅಂತ ತಿಳಿಯೋಣ ಬನ್ನಿ ಸ್ನೇಹಿತರೆ ಈ ವರ್ಷ ತುಳಸಿಯ ವಿವಾಹವನ್ನು ಶುಕ್ರವಾರ ನವೆಂಬರ್ 24ರಂದು ಆಚರಿಸಲಾಗುತ್ತಿದೆ ಮತ್ತು ದ್ವಾದಶಿ ತಿಥಿ ಆರಂಭ ನವೆಂಬರ್ 23, 2023ರಂದು ರಾತ್ರಿ 9 ಗಂಟೆಗೆ ಆಚರಿಸಲಾಗುತ್ತಿದೆ ದ್ವಾದಶಿ ತಿಥಿ ಕೊನೆಗೊಳ್ಳುತ್ತದೆ ನವೆಂಬರ್ 24ರಂದು 7 ಗಂಟೆ ಸಂಜೆ ತುಳಸಿಯ ಹಬ್ಬ 24ನೇ ತಾರೀಕು ಇದ್ದರೂ ಕೂಡ ಸಂಜೆ 7 ಗಂಟೆ ಆ ಸಮಯದಲ್ಲಿ ದ್ವಾದಶಿ ತಿಥಿ ಅಂತ್ಯವಾಗುತ್ತಿದೆ ಹಾಗಾಗಿ ಬೆಳಗ್ಗೆ ಕೂಡ ನೀವು ಪೂಜೆ ಅಂತ್ಯ ಮಾಡಬಹುದು 24ನೇ ತಾರೀಕು ಅಥವಾ ಸಂಜೆ 7 ಗಂಟೆ ಒಳಗಡೆ ನೀವು ಪೂಜೆ ಮಾಡಬಹುದು ಏಕೆ 7 ಗಂಟೆ ನಂತರ ಪೂಜೆ ಮಾಡಬಾರದು ಅಂದರೆ ದ್ವಾದಶಿ ತಿಥಿ ಮುಕ್ತಾಯ ಆಗೋಗಿರುತ್ತೆ 7 ಗಂಟೆ ಆದ ನಂತರ ಆಮೇಲೆ ನೀವು ಪೂಜೆ ಮಾಡಿಕೊಂಡರೂ ಕೂಡ ಸಂಪೂರ್ಣ ಫಲ ನಿಮಗೆ ಲಭಿಸುವುದಿಲ್ಲ ಹಾಗಾಗಿನೇ ಯಾವುದೇ ಒಂದು ಅಮಾವಾಸ್ಯೆ ಪೂಜೆಯಲ್ಲಿ ಹುಣ್ಣಿಮೆ ಪೂಜೆಯಲ್ಲಿ ಆ ತಿಥಿ ಯಾವಾಗ ಇರುತ್ತೋ ಆ ಸಮಯದಲ್ಲಿ ನೀವು ಆ ಪೂಜೆ ಮಾಡಬೇಕು ತುಳಸಿಯ ಹಬ್ಬ ಯಾವತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿದುಕೊಂಡ್ರಿ ಅಲ್ವಾ ಈ ಥರ ನೋಡಿ ಪಾಲಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೇ ಧನ್ಯವಾದಗಳು